ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬರ್ಫಿ, ಕಾಜು ಬರ್ಫಿ. ಎಲ್ಲರಿಗೆ ಹೆಚ್ಚಾಗಿ ಇಷ್ಟ ಇರುತ್ತೆ, ಇದು ತುಂಬ ಟೇಸ್ಟ್ ಇರುತ್ತೆ ಹಾಗೂ ತುಂಬ ಸಿಂಪಲ್ ಆಗಿ ಇದನ್ನು ಮಾಡ್ಬೋದು. ಫಸ್ಟಾಗಿ ನಾವಿಲ್ಲಿ ಪಾಕಕ್ಕೆ ರೆಡಿ ಮಾಡೋಣ. 1 ಕಪ್ಪಷ್ಟು ನಾನು ನೋಡಿ ಸಕ್ಕರೆಯನ್ನು ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1/2 ಕಪ್ಪಷ್ಟು ನಾನು ಇದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಮಗೆ ತುಂಬ ದಪ್ಪವಾದ ಪಾಕ ಮಾಡಲಿಕ್ಕಿಲ್ಲ, ಒಂದು ಹೆಸಳು ಬರುತ್ತೆ ನೋಡಿ ಆ ಪಾಕ ಮಾಡಬೇಕು. ತೆಳುನೂ ಅಲ್ಲ ದಪ್ಪನೂ ಅಲ್ಲ, ಒಂದು ಹೆಸಳು ಕರೆಕ್ಟಾಗಿ ಬರಬೇಕು, ಅದಕ್ಕಿಂತ ಜಾಸ್ತಿ ಬರಬಾರ್ದು. ಓಕೆ, ಇದು ಸ್ವಲ್ಪ ಸಕ್ಕರೆ ಕರಗಲಿ, ಪಾಕ ಆಗ್ತಾ ಇರಲಿ, ಕುದಿ ಬರ್ತಾ ಇರಲಿ, ಅಷ್ಟು ತನಕ ಇದಕ್ಕೆ ಏನು ಬೇಕು ನೋಡಿ ಅದನ್ನು ರೆಡಿ ಮಾಡೋಣ. ನಾನಿಲ್ಲಿ 2 ಕಪ್ಪಷ್ಟು, ಯಾವ ಕಪ್ಪಲ್ಲಿ ಸಕ್ಕರೆ ತಗೊಂಡಿದ್ದೆ ನೋಡಿ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಇಲ್ಲಿ ನಾನು ಗೋಡಂಬಿಯನ್ನು ತಗೊಂಡಿದ್ದೀನಿ, ಕ್ಯಾಶ್ಯೂ ನಟ್ಸನ್ನು ತಗೊಂಡಿದ್ದೀನಿ. ಇದನ್ನಿವಾಗ ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಲಿಕ್ಕುಂಟು. ಫುಲ್ಲು ಒಂದೇ ಸಲ ಆಗೋಲ್ಲ, ನಾನು 2 ಸಲ ಇದನ್ನು ಗ್ರೈಂಡ್ ಮಾಡ್ತೀನಿ. ಆದರೆ ಗ್ರೈಂಡ್ ಮಾಡುವಾಗ ನಾವು ಬಿಟ್ಟು ಬಿಟ್ಟು ಗ್ರೈಂಡ್ ಮಾಡಬೇಕು. ಒಮ್ಮೆಲೆ ನಾವು ಫುಲ್ಲು ಗ್ರೈಂಡ್ ಮಾಡ್ತಾನೆ ಹೋದರೆ ಏನಾಗುತ್ತೆ, ಇದು ಸಾಫ್ಟ್ ಆಗುತ್ತೆ, ಸ್ವಲ್ಪ ಕ್ರೀಮ್ ರೀತಿ ಆಗುತ್ತೆ, ಅಂಟುತ್ತೆ. ನಮಗೆ ಆ ರೀತಿ ಬೇಡ, ಡ್ರೈ ಆಗಿ ಬೇಕು ನಮಗೆ. ಹಾಗಾಗಿ ಹಾಕಿ ನೋಡಿ, ಸ್ವಲ್ಪ ಸ್ವಲ್ಪನೇ ನೋಡಿ ನೀವು ಈ ರೀತಿ ತಿರುಗಿಸ್ಬೇಕು. ಆವಾಗ ಏನಾಗುತ್ತೆ, ಇದು ನಿಂತು ನಿಂತು ತಿರುಗಿಸಿದರೆ ನೋಡಿ ಈ ರೀತಿ ಡ್ರೈ ಡ್ರೈ ಆಗಿ ನಿಮಗೆ ಸಿಗುತ್ತೆ. ಒಂದೇ ಸಮನೆ ನೀವು ತಿರುಗಿಸ್ತಾನೆ ಮಿಕ್ಸಿ ಫಾಸ್ಟಲ್ಲಿಟ್ಟು ಗ್ರೈಂಡ್ ಮಾಡಿದರೆ ಅದು ಸ್ವಲ್ಪ ಕ್ರೀಮ್ ರೀತಿ ಆಗುತ್ತೆ, ಅಂಟುತ್ತೆ, ಮತ್ತು ಮಿಕ್ಸಿಗೆ ಈ ರೀತಿ ತೆಗಿಲಿಕ್ಕೆ ಆಗೋದಿಲ್ಲ. ಒಮ್ಮೆಲೆ ನೈಸಾಗಿ ಗ್ರೈಂಡ್ ಆಗಿದೆ ಅಂತಾದರೆ ನೀವು ಡೈರೆಕ್ಟಾಗಿ ಹಾಕ್ಬೋದು, ಈ ರೀತಿ ಸೋಸಬೇಕಂತ ಇಲ್ಲ. ಅಥವಾ ಕರೆಕ್ಟಾಗಿ ಗ್ರೈಂಡ್ ಆಗಲಿಲ್ಲ ನಿಮ್ಮ ಮಿಕ್ಸಿಯಲ್ಲಿ ಅಂತಾದರೆ ನೀವು ಈ ರೀತಿ ಸ್ವಲ್ಪ ಸೋಸಬೇಕಾಗುತ್ತೆ. ಹಾಗಾಗಿ ನಿಂತು ನಿಂತು ನೀವು ಗ್ರೈಂಡ್ ಮಾಡಬೇಕು. ಒಂದೇ ಸಮನೆ ನಾವು ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ತೀವಿ ನೋಡಿ, ಆ ರೀತಿ ಗ್ರೈಂಡ್ ಮಾಡಬಾರ್ದು. ಓಕೆ, ಇವಾಗ ಸೋಸಿ ಆಗಿದೆ, ರೆಡಿ ಆಗಿದೆ ಇದು. ಇದಕ್ಕೆ ಇವಾಗ ನಾನು ಯಾವ ಕಪ್ಪಲ್ಲಿ ಕ್ಯಾಶ್ಯೂ ನಟ್ ತಗೊಂಡೆ ಅದೇ ಕಪ್ಪಲ್ಲಿ 1/2 ಕಪ್ಪಷ್ಟು ನಾನಿಲ್ಲಿ ಮಿಲ್ಕ್ ಪೌಡರನ್ನು ಹಾಕ್ತಾ ಇದ್ದೀನಿ. ಮಿಲ್ಕ್ ಪೌಡರ್ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕೂಡ ನೀವು ಹಾಕ್ಬೋದು. ಆಮೇಲೆ ಕೆಲವರು ಇದಕ್ಕೆ ಸ್ವಲ್ಪ ಮೈದಾ ಕೂಡ ಹಾಕ್ತಾರೆ. ನಾವಿಲ್ಲಿ ಮನೆಯಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಮೈದಾ ಎಲ್ಲ ಏನು ಹಾಕೋದು ಬೇಡ, ಇದೇ ರೀತಿ ಮಾಡಿದ್ರೆ ಆಯಿತು, ತುಂಬ ಚೆನ್ನಾಗಾಗುತ್ತೆ ನೋಡಿ. ಇನ್ನೊಂದು ಕಡೆ ಇದು ಕೂಡ ಕುದಿತಾ ಉಂಟು. ಇವಾಗ ಪಾಕ ರೆಡಿ ಆಗಿದೆಯಾ ಅಂತ ಹೇಳಿ ನಾವು ನೋಡೋಣ. ಒಂದು ಹೆಸಳು ಬರಬೇಕು ನಾನು ಹೇಳಿದ ನೋಡಿ, ಇಲ್ಲಿ ಒಂದು ಹೆಸಳು ಬಂತು ಕರೆಕ್ಟಾಗಿ. ಈ ರೀತಿ ನೋಡಿ ಮಾಡುವಾಗ ನೀವು ಒಂದು ಹೆಸಳು ಬರಬೇಕು. ಒಂದು ಹೆಸಳು ಬಂದಿದ್ದೆ ನೀವು ಗ್ಯಾಸನ್ನು ಆಫ್ ಮಾಡಬೇಕು. ಓಕೆ ನೋಡಿ, ಒಂದು ಹೆಸಳು ಬಂದಿದೆ, ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇವಾಗ ಈ ರೀತಿ ಬಿಸಿ ಬಿಸಿ ಇರುವಾಗಲೇ ನೀವು ಪೌಡರ್ ಮಾಡಿಟ್ಟಿದ್ವಿ ನೋಡಿ ಗೋಡಂಬಿದ್ದು, ಅದನ್ನು ಇದಕ್ಕೆ ಹಾಕಬೇಕು. ಬಿಸಿ ಬಿಸಿ ಇರುವಾಗಲೇ ನೀವು ಇದಕ್ಕೆ ಹಾಕಬೇಕು, ತಣ್ಣಗಾಗಲಿಕ್ಕೆ ಬಿಡಲಿಕ್ಕಿಲ್ಲ. ಪಾಕ ಬಿಸಿ ಇರುವಾಗಲೇ, ಗ್ಯಾಸ್ ಆಫ್ ಮಾಡಿದ ತಕ್ಷಣ ನೀವು ಇದನ್ನು ಹಾಕಬೇಕು. ಪಾಕ ತಣ್ಣಗಾದರೆ ಸರಿಯಾಗೋದಿಲ್ಲ ಇದು ನೋಡಿ ಈ ರೀತಿ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಗ್ಯಾಸನ್ನು ಆಫೇ ಇಟ್ಟಿದ್ದೀನಿ, ಇನ್ನು ಆನ್ ಮಾಡಲಿಕ್ಕಿಲ್ಲ, ಗ್ಯಾಸನ್ನು ಆಫ್ ಇಟ್ಟೆ. ಈ ರೀತಿ ಒಳ್ಳೆ ರೀತಿ ಮಿಕ್ಸ್ ಮಾಡಿ ಪಾಕ. ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಗ್ಯಾಸ್ ಆಫ್ ಮಾಡ್ತೀರಿ ನೋಡಿ, ಪಾಕ ಕುದಿತಾ ಇರುತ್ತೆ, ಗ್ಯಾಸ್ ಆಫ್ ಮಾಡ್ತೀರಿ ನೋಡಿ, ತಕ್ಷಣ ನೀವು ಗೋಡಂಬಿ ಪೌಡರನ್ನು ಇದಕ್ಕೆ ಹಾಕಬೇಕು ಈ ರೀತಿ. ಆಮೇಲೆ ನೋಡಿ ಒಳ್ಳೆ ರೀತಿ ಮಿಕ್ಸ್ ಮಾಡಿದ ಮೇಲೆ 1 ಸ್ಪೂನಷ್ಟು ಇದಕ್ಕೆ ತುಪ್ಪವನ್ನು ನೀವು ಬೆರೆಸಿ ಹಾಗೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ. ಓಕೆ ನೋಡಿದ್ರಲ್ಲ, ಇಷ್ಟೇ ಮಾಡಲಿಕ್ಕಿರೋದು. ಇದರಲ್ಲಿ ಜಾಸ್ತಿ ಇದರಲ್ಲಿ ಪಾಕದಲ್ಲಿ ಇದನ್ನು ಬೇಯಿಸ್ಲಿಕ್ಕಿಲ್ಲ, ಏನು ಮಾಡಲಿಕ್ಕಿಲ್ಲ ಇದು. ಇವಾಗ ನೋಡಿ ಈ ರೀತಿ ನಾನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿಸಿ ಹಾಕ್ತಾ ಇದ್ದೀನಿ ಇದನ್ನು ನೋಡಿ ಈ ರೀತಿ. ಈ ರೀತಿ ಮಾಡೋದ್ರಿಂದ ಇದು ಸ್ವಲ್ಪ ಬೇಗನೆ ತಣ್ಣಗಾಗುತ್ತೆ. 1-2 ನಿಮಿಷದವರೆಗೆ ಇದನ್ನು ನಾವು ಇದೇ ರೀತಿ ಬಿಡಬೇಕು. ಆಮೇಲೆ ಇದನ್ನು ಏನು ಮಾಡಬೇಕಂತ ಹೇಳ್ತೀನಿ. ಇವಾಗ ಕರೆಕ್ಟಾಗಿ 2 ನಿಮಿಷ ಆಗಿದೆ. ಇವಾಗ ನೋಡಿ ಇದು ಸಾಫ್ಟ್ ಇದೆ ಹಾಗೂ ಸ್ವಲ್ಪ ತಣ್ಣಗೆ ಕೂಡ ಆಗಿದೆ. ಸ್ವಲ್ಪ ಬಿಸಿ ಉಂಟು ಅಷ್ಟೇ, ಉಗುರು ಬಿಸಿ ಅಂತ ಹೇಳ್ತಾರೆ ನೋಡಿ, ಅಷ್ಟೇ ಬಿಸಿ ಉಂಟಿದ್ದು, ಅದಕ್ಕಿಂತ ಜಾಸ್ತಿ ಬಿಸಿ ಇಲ್ಲ. ಇವಾಗ ಈ ರೀತಿ ಒಂದು ಪ್ಲಾಸ್ಟಿಕ್ ಇದ್ದರೆ ನೀವು ತಗೊಳ್ಳಿ, ಅಥವಾ ಯಾವುದಾದ್ರೂ ಆಗುತ್ತೆ ನಾರ್ಮಲ್ ಪ್ಲಾಸ್ಟಿಕ್ ಇದೆ ಆದರೆ ಅದಕ್ಕೆ ಸ್ವಲ್ಪ ನೋಡಿ ಈ ರೀತಿ ತುಪ್ಪವನ್ನು ಹಾಕಿ ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಮಾಡಿ. ಆಮೇಲೆ ಕಾಜು ಪೇಸ್ಟನ್ನು ನೋಡಿ ಇದಕ್ಕೆ ಹಾಕಿ ಈ ರೀತಿ. ನೀವೇನು ಮಾಡಬೇಕು ಅಂದರೆ ಕೈಯಿಂದ ಕೂಡ ನಾವು ಇದನ್ನು ಮಿಕ್ಸ್ ಮಾಡ್ಬೋದು. ಕೈಯಿಂದ ಮಿಕ್ಸ್ ಮಾಡಿದರೆ ಏನಾಗುತ್ತೆ ಅಂದರೆ ನೋಡಿ ಈ ರೀತಿ ಕೈಯಿಂದ ಮಿಕ್ಸ್ ಮಾಡಿದರೆ ಇದರ ಕಲರ್ ಚೇಂಜ್ ಆಗುತ್ತೆ, ಇದು ವೈಟ್ ಬರೋದಿಲ್ಲ. ಹಾಗಾಗಿ ಪ್ಲಾಸ್ಟಿಕನ್ನು ಈ ರೀತಿ ಇಟ್ಟು ನಾವು ಇದನ್ನು ಮಿಕ್ಸ್ ಮಾಡಬೇಕು.
ಆವಾಗ ತುಂಬ ಈಸಿ ಕೂಡ ಆಗುತ್ತೆ ಹಾಗೂ ಕೈಗೆ ಅಂಟುವುದಿಲ್ಲ, ಏನಾಗೋದಿಲ್ಲ. ಯಾವುದೇ ಪ್ಲಾಸ್ಟಿಕ್ ರ್ಯಾಪ್ ಇರುತ್ತೆ ನೋಡಿ, ಅದರಲ್ಲಿ ಹಾಕಿ ನೋಡಿ, ಈ ರೀತಿ ನೀವು ಮಿಕ್ಸ್ ಮಾಡಿ, ತುಂಬ ಸಿಂಪಲಾಗಿ ಮಿಕ್ಸ್ ಆಗುತ್ತೆ ನೋಡಿ. ಹೀಗೆ ಒಂದು 1 ನಿಮಿಷದವರೆಗೂ ನೀವು ಮಿಕ್ಸ್ ಮಾಡಿದರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ ನೋಡಿ. ಹೀಗೆ ಇದು ಸಾಫ್ಟ್ ಇರೋದ್ರಿಂದ ಬೇಗನೆ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ. ಹೀಗೆ ನೀವು ಮಾಡಬೇಕು, ಕೈಯಿಂದ ಮಾಡಬೇಡಿ. ಇದರಿಂದ ಏನಾಗುತ್ತೆ, ಇದರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ ನೋಡಿ. ಶೈನ್ ರೀತಿ ಕಾಣ್ತಾ ಉಂಟು ನೋಡಿ, ಹಿಟ್ಟು ಈ ರೀತಿ ಬರಬೇಕಿದು. ಕರೆಕ್ಟಾಗಿದೆ ಇವಾಗ ನೋಡಿ. ಒಮ್ಮೆಲೆ ಪ್ಲಾಸ್ಟಿಕ್ಕೇ ಇಲ್ಲ ಆಗೋದಿಲ್ಲ ಅಂತಾದರೆ ನೀವು ಕೈಯಲ್ಲಿ ಮಿಕ್ಸ್ ಮಾಡ್ಬೋದು, ಆದರೆ ಸ್ವಲ್ಪ ಕಲರ್ ಇದರದ್ದು ವೈಟ್ ಬರಲ್ಲ, ಈ ರೀತಿ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಓಕೆ ನೋಡಿದ್ರಲ್ಲ, ಈ ರೀತಿ ಮಾಡಿ ಇವಾಗ ಇದು ರೆಡಿಯಾಗಿದೆ. ಇವಾಗ ಇದನ್ನು ಈ ರೀತಿ ಪ್ಲಾಸ್ಟಿಕ್ ಮೇಲೆ ಇಟ್ಟು ಲಾಟಣಿಯಲ್ಲಿ ಸ್ವಲ್ಪ ಈ ರೀತಿ ತೆಳುವಾಗಿ ಲಾಟಿ, ತುಂಬ ತೆಳುವೂ ಅಲ್ಲ, ತುಂಬ ದಪ್ಪನೂ ಅಲ್ಲ. ನಿಮಗೆ ಬರ್ಫಿ ಎಲ್ಲ ಗೊತ್ತುಂಟು ನೋಡಿ, ಯಾವ ಸೈಜ್ ಬರುತ್ತೆ ಆ ಸೈಜಲ್ಲಿ ನೀವು ಇದನ್ನು ಲಾಟಿದರೆ ಆಯಿತು ನೋಡಿ. ಸ್ಕ್ವೇರ್ ಶೇಪಲ್ಲಿ ಆದಷ್ಟು ಸ್ಕ್ವೇರ್ ಶೇಪಲ್ಲಿ ನೀವು ಇದನ್ನು ಮಾಡಿ, ಅಂದರೆ ಚೌಕ ಶೇಪಲ್ಲಿ ನೋಡಿದ್ರಲ್ಲ. ಮಾತ್ರ ಎಲ್ಲ ಕಡೆ ಒಂದೇ ರೀತಿ ಲಾಟಿಸಬೇಕು ನೀವು, ಒಂದು ಕಡೆ ಸ್ವಲ್ಪ ದಪ್ಪ, ಒಂದು ಕಡೆ ತೆಳು, ಈ ರೀತಿ ಇಡಬೇಡಿ ನೋಡಿ. ಇಷ್ಟು ತೆಳುವಾಗಿ ನೀವು ಇಟ್ಟರೆ ಸಾಕು ಇದು ನೋಡಿದ್ರಲ್ಲ. ಇವಾಗ ಬರ್ಫಿ ರೆಡಿಯಾಗಿದೆ, ಕಟ್ ಮಾಡಿದರೆ ಆಯಿತು. ಆದರೆ ನಿಮ್ಮ ಹತ್ರ ಒಮ್ಮೆಲೆ ಈ ರೀತಿ ಸಿಲ್ವರ್ ಲೀವ್ಸ್ ಇದೆ, ಆದರೆ ಇದಕ್ಕೆ ಸಿಲ್ವರ್ ಲೀವ್ಸ್ ಅಂತ ಹೇಳ್ತಾರೆ, ಮೇಲಿಂದ ಹಾಕ್ತಾರೆ ನೋಡಿ, ಸಿಲ್ವರ್ ಪೇಪರ್ ರೀತಿ ಇರುತ್ತೆ ಅದು, ಇದೆ ಆದರೆ ನೀವು ಇದರ ಮೇಲೆ ನೋಡಿ ಈ ರೀತಿ ಹಾಕಿದರೆ ಆಯಿತು ನೋಡಿ. ಈ ರೀತಿ ಬರುತ್ತೆ ಇದು ಪ್ಯಾಕೆಟಲ್ಲಿ ನೋಡಿ. ಹೀಗೆ ನೀವು ಹಾಕಿದರೆ ಆಯಿತು, ಇದರಿಂದ ಚೆಂದ ಕಾಣುತ್ತೆ ಅಂತೇಳಿ ಅಷ್ಟೇ. ಟೇಸ್ಟ್ ಏನು ಇದರಲ್ಲಿ ಡಿಫ್ರೆನ್ಸ್ ಬರೋದಿಲ್ಲ, ನೋಡಲಿಕ್ಕೆ ಚೆಂದ ಕಾಣುತ್ತೆ ಅಂತೇಳಿ ಅಷ್ಟೇ. ಇದೆ ಆದರೆ ಮಾತ್ರ ಹಾಕಿ, ಇಲ್ಲದಿದ್ದರೆ ಏನು ದೊಡ್ಡ ವಿಚಾರ ಅಲ್ಲ, ಹೀಗೇ ನೀವು ಇದನ್ನು ತಿನ್ಬೋದು ನೋಡಿ. ಈ ರೀತಿ ಮಾಡಲಿಕ್ಕಿರೋದು, ನಾನು ಎರಡು ಸೈಡ್ ಕೂಡ ಇದನ್ನು ಹಾಕ್ತಾ ಇದ್ದೀನಿ ಇವಾಗ. ಓಕೆ, ಇನ್ನು ಮೇನ್ ಕೆಲಸ ಕಟ್ ಮಾಡೋದು. ಸ್ಕ್ವೇರ್ ಶೇಪಲ್ಲಿ ಕೂಡ, ಚೌಕ ಶೇಪಲ್ಲಿ ಕೂಡ ನೀವು ಕಟ್ ಮಾಡ್ಬೋದು ಇದನ್ನು, ಅಥವಾ ಹೆಚ್ಚಾಗಿ ಬರ್ಫಿ ಇರೋದು ಈ ಶೇಪಲ್ಲಿ, ನಾನು ಅದೇ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇವಾಗ. ಫಸ್ಟಿಗೆ ಈ ರೀತಿ ಲೈನ್ ಕರೆಕ್ಟಾಗಿ ಒಂದೇ ರೀತಿ ಬರಲಿ ನೋಡಿ. ಈ ರೀತಿ ಕಟ್ ಮಾಡಿದರೆ ಆಯಿತು. ಆಮೇಲೆ ಇದನ್ನು ಕ್ರಾಸ್ ಈ ರೀತಿ ಕಟ್ ಮಾಡಬೇಕು. ಓಕೆ ನೋಡಿದ್ರಲ್ಲ, ಈ ರೀತಿ ಒಂದೇ ಲೆವೆಲಲ್ಲಿ, ಅಂದರೆ ಒಂದೇ ಸೈಜ್ ಬರುವ ಹಾಗೆ ನೀವು ಕಟ್ ಮಾಡಿ. ಅಥವಾ ನಿಮಗೆ ಇದೆಲ್ಲ ಆಗೋದಿಲ್ಲ ಅಂತಂದರೆ ಚೌಕ ಶೇಪಲ್ಲಿ ಕೂಡ ಕಟ್ ಮಾಡ್ಬೋದು. ಮನೆಯಲ್ಲಿ ನಾವು ಹೇಗೂ ಮಾಡಿ ತಿಂದರೆ ಆಗುತ್ತೆ, ಆದರೆ ಟೇಸ್ಟ್ ಚೆನ್ನಾಗಿದ್ದರೆ ಆಯಿತು ಅಷ್ಟೇ. ಓಕೆ ನೋಡಿದ್ರಲ್ಲ, ಸೈಡಿಂದ ತೆಗೆದು ಇದನ್ನು ಈ ರೀತಿ ತೆಗೆದರೆ ಆಯಿತು. ನೀವು ನೋಡಿ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ, ಸ್ವಲ್ಪ ಹೊತ್ತಲ್ಲಿದು ಗಟ್ಟಿಯಾಗುತ್ತೆ. ಓಕೆ ನೋಡಿ, ಈ ರೀತಿ ಮಾಡಿದರೆ ಆಯಿತು. ಎಷ್ಟು ಸಿಂಪಲ್ ಉಂಟಲ್ವಾ, ತುಂಬ ಟೇಸ್ಟ್ ಇರುತ್ತೆ ಇದು ತಿನ್ನಲಿಕ್ಕೆ. ಹೊರಗಡೆ ಮಾರ್ಕೆಟಲ್ಲಿ ತುಂಬ ರೇಟ್ ಇರುತ್ತೆ, ಆದರೆ ಮನೆಯಲ್ಲಿ ನಾವು ಎಷ್ಟು ಸಿಂಪಲಾಗಿ ಇದನ್ನು ಮಾಡ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ಇದೇ ರೀತಿ ನೀವು ಎಲ್ಲವನ್ನು ಕಟ್ ಮಾಡಿ, ಯಾವುದಾದ್ರೂ ತಣ್ಣಗಾದಮೇಲೆ, ಕರೆಕ್ಟಾಗಿ ಪರ್ಫೆಕ್ಟಾಗಿ ತಣ್ಣಗಾಗಬೇಕು, ತಣ್ಣಗಾದಮೇಲೆ ನೀವು ಯಾವುದಾದ್ರೂ ಒಂದು ಡಬ್ಬದಲ್ಲಿ ಹಾಕಿಟ್ರೆ ಏನಾಗೋದಿಲ್ಲ, ಇದು 1 ವಾರದವರೆಗೂ ಹಾಳಾಗೋದಿಲ್ಲ. ಇದು ಯಾವಾಗ ಬೇಕು ನೋಡಿ ಆವಾಗ ತಿನ್ಬೋದು ಇದನ್ನು. ಅದಕ್ಕಿಂತ ಜಾಸ್ತಿ ಮಾತ್ರ ಇಟ್ಟು ತಿನ್ನಬೇಡಿ, ಫ್ರಿಡ್ಜಲ್ಲಿ ಕೂಡ ಇಡ್ತಾರೆ ಕೆಲವರು, ಫ್ರಿಡ್ಜಲ್ಲಿ ಕೂಡ ಇಟ್ಟು ನೀವು ತಿನ್ಬೋದು ನೋಡಿ. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಇದು. ಓಕೆ, ಖಂಡಿತವಾಗಲೂ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ನಿಸ್ತೀನಿ. ಇಷ್ಟ ಆದವರು ಪ್ಲೀಸ್ ಲೈಕ್ ಮಾಡಿ, ಯಾರಿಗೆ ಸ್ವೀಟ್ಸ್ ಎಲ್ಲ ಇಷ್ಟ ನೋಡಿ ಅವರು ಕೂಡ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಇದನ್ನು ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಇದರಿಂದ ನನ್ನ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನನ್ನ ಇನ್ನೊಂದು ಚಾನಲ್ ಬಗ್ಗೆ ಯಾರಿಗಾದರೂ ಗೊತ್ತಿಲ್ಲದಿದ್ದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ನೋಡ್ಬೋದು. ಅದರಲ್ಲಿ ಕೂಡ ಒಳ್ಳೆ ಒಳ್ಳೆ ವೀಡಿಯೋಸ್ ರೆಸಿಪೀಸ್ ಹಾಕ್ತಾ ಇರ್ತೀನಿ ನಾನು. ಇನ್ನು ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ವಿಡಿಯೋಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.